ಗುಡ್ ಮಾರ್ನಿಂಗ್ ಚಿಲ್ಡ್ರನ್, ಗುಡ್ ಮಾರ್ನಿಂಗ್ ಮಕ್ಕಳ. ಇವತ್ತು ನಾವು ಹೊಸ ಲೆಸನ್ ಕಲಿಯೋಣ, ಹೊಸ ಪಾಠ ಕಲಿಯೋಣ. ಯಾವುದು? ಡಬ್ಲ್ಯೂ ಜಾಕಲ್. ಟುಡೇ ವಿ ವಿಲ್ ಲರ್ನ್ ಅ ನ್ಯೂ ಲೆಸನ್, ವಿಚ್ ಈಸ್ ದ್ಯಾಟ್ ಈಸ್ ಬ್ಲ್ಯೂ ಜಾಕಲ್. ಬ್ಲ್ಯೂ ಜಾಕಲ್ ಅಂದರೆ ನೀಲಿ ಬಣ್ಣದ ನರಿ. ಜಾಕಲ್ ಅಂದರೆ ನರಿ. ಓಕೆ, ಸೊ ಬ್ಲ್ಯೂ ಜಾಕಲ್. ದೇರ್ ವಾಸ್ ಅ ಕ್ರೌಡ್ ಆಫ್ ಜಾಕಲ್. ಆ ಕಾಡಲ್ಲಿ ಒಂದು ನರಿಗಳ ಗುಂಪಿತ್ತು. ಆ್ಯಂಡ್ ಇನ್ ದ್ಯಾಟ್ ದೇರ್ ವಾಸ್ ಒನ್ ಜಾಕಲ್. ಇನ್ ದ್ಯಾಟ್ ಗ್ರೂಪ್ ದೇರ್ ವಾಸ್ ಅ ಜಾಕಲ್. ಇಟ್ ವಾಸ್ ವೆರಿ ಲೇಝಿ. ಹೀ ನೆವರ್ ವೆಂಟ್ ಟು ದ ಹಂಟಿಂಗ್. ಹೀ ನೆವರ್ ವೆಂಟ್ ಟು ದ ಹಂಟಿಂಗ್ ಫಾರ್ ಹಿಸ್ ಫುಡ್. ಅದು ಆ ಗುಂಪಲ್ಲಿ ಒಂದು ತುಂಬ ಸುಸ್ತಾಗಿರುವಂತಹ ಅಥವಾ ಮೈಗಳ್ಳತನ ಇರುವಂತಹ ಒಂದು ನರಿ ಇತ್ತು. ಅದು ಹೇಗಿತ್ತು ಅಂತಂದರೆ, ಯಾವತ್ತೂ ತನ್ನ ಊಟಕ್ಕೋಸ್ಕರ ಬೇಟೆ ಆಡೋಕ್ಕೇ ಹೋಗ್ತಿರ್ಲಿಲ್ಲ. ಏನು ಮಾಡ್ತಿರ್ಲಿಲ್ಲ? ಬೇಟೆ ಆಡೋದಕ್ಕೆ ಹೋಗ್ತಿರ್ಲಿಲ್ಲ. ದೆನ್ ಒನ್ ಡೇ ಡ್ಯೂರಿಂಗ್ ದ ನೈಟ್, ಒಂದು ದಿನ ಏನಾಯಿತು ಮಧ್ಯರಾತ್ರಿ, ಹೀ ಫೆಲ್ಟ್ ವೆರಿ ಹಂಗ್ರಿ. ಆ್ಯಂಡ್ ಹೀ ವಾಸ್ ಥಿಂಕಿಂಗ್, ವೇರ್ ವಿಲ್ ಐ ಗೆಟ್ ದ ಫುಡ್? ನನಗೆಲ್ಲಿ ಊಟ ಸಿಗಬಹುದು? ನನಗೆ ತುಂಬ ಹಸಿವಾಗಿದೆ. ದೆನ್ ಹೀ ಥಾಟ್ ಆ್ಯನ್ ಐಡಿಯಾ. ಅವಾಗ ಅದಕ್ಕೊಂದು ಏನು ಉಪಾಯ ಹೊಳೆಯಿತು. ವಾಟ್ ವಾಸ್ ದ್ಯಾಟ್? ಐ ವಿಲ್ ಗೋ ಟು ದ ನಿಯರ್ ಬೈ ಟೌನ್ ಆ್ಯಂಡ್ ಸೀ ಲುಕ್ ಫಾರ್ ದ ಸಮ್ ಚಿಕನ್. ನಾನು ಹತ್ತಿರದಲ್ಲಿ ಇರುವಂಥ ಒಂದು ಪಟ್ಟಣಕ್ಕೆ ಹೋಗಿ ಏನಾದರೂ ಕೋಳಿ ಮರಿ ಅಥವಾ ಕುರಿ ಮರಿ ಸಿಗುತ್ತಾ ಅಂತ ನೋಡ್ತೀನಿ. ಆ್ಯಂಡ್ ದೆನ್ ಹೀ ಕೇಮ್ ಇನ್ ಟು ದ ವಿಲೇಜ್. ಅದು ಆ ಹತ್ತಿರ ಇದ್ದಂಥ ಹಳ್ಳಿ ಅಥವಾ ಪಟ್ಟಣಕ್ಕೆ ಬಂತು. ಇಟ್ ವಾಸ್ ಅ ಡಾರ್ಕ್ ನೈಟ್ ಆ್ಯಂಡ್ ದೇ ವೆರ್ ನೋ ಲೈಟ್ಸ್ ಆನ್ ದ ರೋಡ್. ಅದು ತುಂಬ ಕತ್ತಲಾಗಿರೋ ರಾತ್ರಿ ಇತ್ತು. ರಸ್ತೆಯಲ್ಲಿ ಬೀದಿ ದೀಪ ಕೂಡ ಇರಲಿಲ್ಲ. ಅವಾಗ ಏನಾಯಿತು, ನರಿ ನಿಧಾನಕ್ಕೆ ಹೋಗ್ತಾ ಇತ್ತು. ಜಾಕಲ್ ವಾಸ್ ವಾಕಿಂಗ್ ಸ್ಲೋಲಿ ಆನ್ ದ ರೋಡ್. ಆ್ಯಂಡ್ ದೆನ್ ಸಮ್ ಡಾಗ್ಸ್ ಲುಕ್ಡ್ ಆಟ್ ದ ಜಾಕಲ್. ಅವಾಗ ಕೆಲವು ನಾಯಿಗಳು ನರಿನ ನೋಡಿದ್ವು. ವಾಟ್ ದೇ ಡಿಡ್? ದೇ ಸ್ಟಾರ್ಟೆಡ್ ಬಾಕಿಂಗ್ ಅ ಲೌಡ್. ಅವು ಜೋರಾಗಿ ಬೊಗಳೋದಕ್ಕೆ ಶುರು ಮಾಡಿದ್ವು. ದ ಜಾಕಲ್ ಗಾಟ್ ಸ್ಕೇರ್ಡ್. ನರಿಗೆ ಭಯ ಆಯಿತು. ಅದೇನು ಮಾಡೋಕ್ಕೆ ಶುರು ಮಾಡ್ತು? ವಾಟ್ ಇಟ್ ದ ಜಾಕಲ್ ಡೂ? ಇಟ್ ಸ್ಟಾರ್ಟೆಡ್ ರನ್ನಿಂಗ್ ಫಾಸ್ಟ್ ಆ್ಯಸ್ ಪಾಸಿಬಲ್. ಅದೇನು ಮಾಡ್ತು? ತನ್ನಿಂದ ಎಷ್ಟು ಸಾಧ್ಯನೋ ಅಷ್ಟು ಜೋರಾಗಿ ಓಡೋದಕ್ಕೆ ಶುರು ಮಾಡ್ತು. ದೆನ್ ವೈಲ್ ದ ಡಾಗ್ಸ್ ಆಲ್ಸೋ ಫಾಲೋಡ್ ಹಿಮ್. ನಾಯಿಗಳು ಕೂಡ ಅದ್ರ ಬೆನ್ನಿಂದೆ ಓಡೋದಕ್ಕೆ ಶುರು ಮಾಡಿದ್ವು. ದೆನ್ ವಾಟ್ ಇಟ್ ದ ಜಾಕಲ್ ಡೂ? ಜಾಕಲ್ ವೆಂಟ್ ಇನ್ಸೈಡ್ ಒನ್ ಕಂಪೌಂಡ್. ಅದು ಒಂದು ಮನೆಯ ಒಳಗಡೆ ಹೋಯ್ತು. ಅಲ್ಲಿ ಹೋಗಿ ಏನು ಮಾಡ್ತು? ವಾಟ್ ಇಟ್ ಇಟ್ ಡೂ? ಹೀ ಸಾ ಅ ಬಿಗ್ ಟಬ್ ದೇರ್. ಅಲ್ಲೊಂದು ದೊಡ್ಡ ನೀರಿನ ಕೊಳ ಇತ್ತು. ಅದೇನು ಮಾಡ್ತು? ಇಟ್ ಜಂಪ್ಡ್ ಇನ್ ಟು ದ್ಯಾಟ್. ಅದು ಅದರಲ್ಲಿ ಜಿಗಿತು. ವಾಟ್ ಇಟ್ ಹೀ ಥಿಂಕ್? ನಾವು ಡಾಗ್ಸ್ ವಿಲ್ ನಾಟ್ ಕ್ಯಾಚ್ ಮೀ. ಐ ವಿಲ್ ಹೈಡ್ ಹಿಯರ್ ಫಾರ್ ಸಮ್ ಟೈಮ್. ಒನ್ಸ್ ದ ಡಾಗ್ ಗೋ ಆಫ್, ಐ ವಿಲ್ ಕಮ್ ಔಟ್ ಆ್ಯಂಡ್ ಗೋ ಬ್ಯಾಕ್ ಟು ದ ಫಾರೆಸ್ಟ್. ಅದೇನು ಅನ್ಕೊಂತು? ನಾನು ಇದರಲ್ಲಿ ಅಡ್ಕೊಂಡು ಕೂತ್ಕೊತೀನಿ, ಆ ನಾಯಿಗಳು ಹೊರಟೋದ ಮೇಲೆ ನಾನು ಮತ್ತೆ ನನ್ನ ಕಾಡಿಗೆ ಹೋಗ್ತೀನಿ ಅಂತ ಅದರಲ್ಲಿ ಅಡಗಿ ಕೂತ್ಕೊಂತು. ಕೂತ್ಕೊಂಡಾಗ ಏನಾಯಿತು? ಆ ನಾಯಿಗಳು ಒಳಗಡೆ ಬಂದವು. ಡಾಗ್ಸ್ ಆಲ್ಸೋ ಕೇಮ್ ಇನ್ಸೈಡ್ ದ ಕಂಪೌಂಡ್ ಆ್ಯಂಡ್ ದೇ ಸ್ನಿಪ್ಡ್ ಹಿಯರ್ ಆ್ಯಂಡ್ ದೇರ್. ಸ್ನಿಪ್ ಅಂದರೆ ವಾಸನೆ ನೋಡೋದು. ನಾಯಿಗಳು ಕೂಡ ಕಂಪೌಂಡ್ ಒಳಗಡೆ ಬಂದು ಆ ಕಡೆ ಈ ಕಡೆ ವಾಸನೆ ನೋಡಿದ್ವು. ಅವುಗಳಿಗೆ ಗೊತ್ತಾಗಲಿಲ್ಲ ಜಾಕಲ್ ಎಲ್ಲಿದೆ ಅಥವಾ ನರಿ ಎಲ್ಲಿದೆ ಅಂತ. ಆ್ಯಂಡ್ ದೇ ವೆಂಟ್ ಬ್ಯಾಕ್. ಅವು ಹೊರಟೋದ್ವು. ದೆನ್ ದ ಜಾಕಲ್ ಕೇಮ್ ಔಟ್. ಅವಾಗ ನರಿ ಹೊರಗಡೆ ಬಂತು. ಹೊರಗಡೆ ಬಂದು, ಅಪ್ಪ ನನ್ನ ಪ್ರಾಣ ಉಳಿತು, ಗಾಡ್ ಐ ವಾಸ್ ಸೇವ್ಡ್, ಹಿ ಸೆಡ್. ಆ್ಯಂಡ್ ಹೀ ರ್ಯಾನ್ ಬ್ಯಾಕ್ ಟು ದ ಫಾರೆಸ್ಟ್. ಆಮೇಲೆ ಅದು ಕಾಡಿಗೆ ಓಡೋಯ್ತು. ಓಡೋಗಿ ಏನು ಮಾಡ್ತು? ಅಲ್ಲಿ ಒಂದು ನೀರಿನ ಹಳ್ಳ ಇತ್ತು. ದೇರ್ ವಾಸ್ ಅ ವಾಟರ್ ವೆಲ್. ಆ್ಯಂಡ್ ದೆನ್ ಹೀ ಲುಕ್ಡ್ ಇನ್ ಟು ಇಟ್ ಆ್ಯಂಡ್ ಹೀ ವಾಂಟೆಡ್ ಟು ಡ್ರಿಂಕ್ ವಾಟರ್. ಅದರಲ್ಲಿ ಏನಕ್ಕೆ ನೋಡ್ತು? ಯಾಕೆ ಅದಕ್ಕೆ ನೀರು ಬೇಕಾಗಿತ್ತು. ದೆನ್ ಹೀ ಸಾ ದೇರ್ ಈಸ್ ಒನ್ ಮೋರ್ ಆ್ಯನಿಮಲ್ ಹೂ ಈಸ್ ಇನ್ ಬ್ಲೂ ಕಲರ್. ಬಿಕಾಸ್ ಜಾಕಲ್ಸ್ ವಿಲ್ ಬಿ ಆಲ್ವೇಸ್ ಇನ್ ಬ್ರೌನ್ ಕಲರ್. ಯಾಕಂದರೆ ಜಾಕಲ್ ನರಿ ಯಾವಾಗಲೂ ಬ್ರೌನ್ ಕಲರಲ್ಲಿರುತ್ತೆ, ಅಂದರೆ ಕಂದು ಬಣ್ಣದಲ್ಲಿರುತ್ತೆ. ಅಲ್ಲಿ ನೀರಲ್ಲಿ ಅದಕ್ಕೆ ಬ್ಲೂ ಕಲರ್ ಅಂದರೆ ನೀಲಿ ಬಣ್ಣದ ಬೇರೆ ಪ್ರಾಣಿ ಕಾಣ್ತಾ ಇತ್ತು. ದೆನ್ ವಾಟ್ ಡಿಡ್ ದ ಜಾಕಲ್ ಡೂ? ಹೀ ಥಾಟ್ ಮೇ ಬಿ ಸಮ್ ಅದರ್ ಆ್ಯನಿಮಲ್
ದೆನ್ ಹೀ ರಿಯಲೈಸ್ಡ್ ಅವದೇನು ಅನ್ಕೊಂತು ಮೊದಲು ಬೇರೆ ಯಾವುದೋ ಪ್ರಾಣಿ ಬಂದಿರಬೇಕು. ಆವಾಗ ಅದಕ್ಕೆ ಗೊತ್ತಾಯ್ತು, ನೆನಪಾಯಿತು, ಓ ನಾನಲ್ಲಿ ನೀರಿನ ಇದರಲ್ಲಿ ಜಿಗಿದಿದ್ದೆ, ಆವಾಗ ನನ್ನ ಬಣ್ಣ ಬದಲಾಗಿದೆ. ದೆನ್ ಅಗೇನ್ ಹೀ ಥಾಟ್ ಆ್ಯನ್ ಐಡಿಯಾ, ಅವಾಗ ಮತ್ತೆ ಒಂದು ಉಪಾಯ ಮಾಡ್ತು. ವಾಟ್ ವಾಸ್ ದ್ಯಾಟ್? ಹೀ ವೆಂಟ್ ಆ್ಯಂಡ್ ಹೀ ಕಾಲ್ಡ್ ಔಟ್ ಆಲ್ ದ ಎನಿಮಲ್ಸ್ ಇನ್ ದ ಫಾರೆಸ್ಟ್. ಅವಾಗ ಮತ್ತೆ ಕಾಡಲ್ಲಿ ಹೋಗಿ ಎಲ್ಲ ಪ್ರಾಣಿಗಳನ್ನು ಕರೆದು, ವಾಟ್ ಡಿಡ್ ಇಟ್ ಸೇ? ಐ ಆಮ್ ಯುವರ್ ನ್ಯೂ ಕಿಂಗ್ ಆ್ಯಂಡ್ ಗಾಡ್ ಹ್ಯಾಸ್ ಸೆಂಟ್ ಮೀ ಟು ಗಾರ್ಡ್ ಯು. ಯು ಹ್ಯಾವ್ ಟು ಲಿಸನ್ ಟು ಮೀ ಆ್ಯಂಡ್ ಯು ಹ್ಯಾವ್ ಟು ಅರೇಂಜ್ ದ ಫುಡ್ ಆ್ಯಂಡ್ ಅದರ್ ಥಿಂಗ್ಸ್ ಫಾರ್ ಮೀ. ಆಮೇಲೆ ಎಲ್ಲ ಪ್ರಾಣಿಗಳನ್ನು ಕರೆದು ಏನು ಹೇಳ್ದು, ನಾನು ನಿಮ್ಮ ಹೊಸ ರಾಜ, ನೀವೇನು ನನ್ನನ್ನು ದೇವರು ಕಳಿಸಿದ್ದಾನೆ, ನೀವೇನು ಮಾಡಬೇಕು, ನನಗೆ ಊಟ, ನಾನು ಊಟಕ್ಕೆ ಎಲ್ಲ ನೋಡಬೇಕು, ಊಟನ ಇದನ್ನು ಮಾಡಿಕೊಡ್ಬೇಕು, ಆಮೇಲೆ ನಾನು ಹೇಳಿದ ಕೆಲಸ ಎಲ್ಲ ನೀವು ಮಾಡಬೇಕು. ಯು ಹ್ಯಾವ್ ಟು ಲಿಸನ್ ಟು ಮೀ. ಆ್ಯಂಡ್ ದೆನ್ ಎವ್ರಿ ಒನ್ ಅಗ್ರೀಡ್, ಎಲ್ಲರೂ ಅದಕ್ಕೆ, ಎಲ್ಲ ಪ್ರಾಣಿಗಳು ಅದಕ್ಕೆ ಒಪ್ಕೊಂಡ್ವು. ಆ್ಯಂಡ್ ದೆನ್ ಒನ್ ಡೇ ಹೀ ಸಾ ದ್ಯಾಟ್ ಇಟ್ ವಾಸ್ ರೇನಿಂಗ್. ಒನ್ ಡೇ ಇಟ್ ವಾಸ್ ರೇನಿಂಗ್ ಆ್ಯಂಡ್ ದ ಜಾಕಲ್ ಗಾಟ್ ವೆಟ್. ಅವಾಗ ಏನಾಯಿತು, ಒಂದಿನ ಮಳೆ ಬರೋಕ್ಕೆ ಶುರು ಮಾಡ್ತು. ಅವಾಗ ನರಿ ಸ್ವಲ್ಪ ನೆನೀತು ಮಳೆಯಲ್ಲಿ. ನೆನೆದ ತಕ್ಷಣ ಏನಾಯಿತು, ವೆನ್ ಇಟ್ ಗಾಟ್ ವೆಟ್ ವಾಟ್ ಹ್ಯಾಪನ್, ದ ಬ್ಲೂ ಕಲರ್ ವಾಸ್ ವಾಷಿಂಗ್ ಔಟ್. ಅದಕ್ಕೆ ಮೈಗೆ ಬಂದ್ಕೊಂಡಿರೋಂಥ ನೀಲಿ ಬಣ್ಣ ತೊಳ್ಕೊಂಡು ಹೋಗೋಕ್ಕೆ ಶುರು ಆಯಿತು. ಆವಾಗ ಆ ನೀಲಿ ಬಣ್ಣ ತೊಳೆದು ಅದರ ನಿಜವಾದ ಬಣ್ಣ ತಿರುಗಿ ಬಂತು. ದ ಬ್ಲೂ ಕಲರ್ ವಾಶ್ಡ್ ಔಟ್ ಆ್ಯಂಡ್ ಇಟ್ಸ್ ಓನ್ ಒರಿಜಿನಲ್ ಕಲರ್ ಕೇಮ್ ಬ್ಯಾಕ್. ಆ್ಯಂಡ್ ದೆನ್ ಎವ್ರಿ ಒನ್ ರಿಕಗ್ನೈಸ್ಡ್ ಹಿಮ್, ಎಲ್ಲರೂ ಅದನ್ನು ಗುರುತಿಸಿದರು. ಏನಂತ, ದಿಸ್ ಒನ್ ಈಸ್ ದ ಲೇಝಿ ಜಾಕಲ್, ಇದು ಮೈಗಳ ಅಂತ ಏನು ನರಿ, ಇದಕ್ಕೆ ಕೆಲಸ ಮಾಡೋಕ್ಕೆ ಬೇಡ. ಹಿ ಡಸಂಟ್ ವಾಂಟ್ ಟು ವರ್ಕ್, ಹಿ ಆಲ್ವೇಸ್ ವಾಂಟ್ ಟು ಲಿವ್ ಆನ್ ಅದರ್ಸ್, ಡಿಪೆಂಡ್ ಆನ್ ಅದರ್ಸ್. ಇದಕ್ಕೆ ಕೆಲಸ ಮಾಡೋಕ್ಕೆ ಬೇಡ, ಯಾವಾಗಲೂ ಬೇರೆಯವ್ರು ಮಾಡಿರೋ ಕೆಲಸದ ಇದ್ರ ಮೇಲೆ ಜೀವನ ಮಾಡುತ್ತೆ ಅಂತ ಎಲ್ಲರೂ ಅದ್ರ ಮೇಲೆ ಸಿಟ್ಟಿಗೆ ಬಂದವು. ಎಲ್ಲ ಪ್ರಾಣಿಗಳು ಅದ್ರ ಮೇಲೆ ಸಿಟ್ಟು ಮಾಡಿಕೊಂಡ್ವು. ಆಲ್ ದ ಆ್ಯನಿಮಲ್ಸ್ ಗಾಟ್ ಆ್ಯಂಗ್ರಿ ಆನ್ ಇಟ್. ದೆನ್ ಹೀ ಸೆಡ್, ಐ ಆಮ್ ಸಾರಿ, ನನ್ನ ತಪ್ಪಾಯಿತು, ಪ್ಲೀಸ್ ಫಾರ್ಗಿವ್ ಮೀ, ನನ್ನನ್ನು ಕ್ಷಮಿಸಿ. ದೆನ್ ಎವ್ರಿ ಒನ್ ಸೆಡ್, ಡು ನಾಟ್ ರಿಪೀಟ್ ದಿಸ್, ನಾ ಹೆನ್ಸ್ ಫೋರ್ತ್ ಯು ಹ್ಯಾವ್ ಟು ಕಮ್ ವಿತ್ ಅಸ್ ಆ್ಯಂಡ್ ಫೈನ್ ಫಾರ್ ಯುವರ್ ಫುಡ್. ಇನ್ನು ಮುಂದೆ ಈ ಥರ ನೀನು ಮಾಡಬಾರ್ದು, ಇದ್ರ ನಂತರ ನೀನೇನು ಮಾಡ್ತೀಯ, ನಮ್ಮ ಜೊತೆಗೆ ಬಂದು ನೀನು ಕೂಡ ಬೇಟೆ ಆಡ್ತೀಯ. ಯು ವಿಲ್ ಆಲ್ಸೋ ಹಂಟ್ ಫಾರ್ ಯುವರ್ ದ ಫುಡ್ ಆ್ಯಂಡ್ ಯು ವಿಲ್ ಫೀಡ್ ಯುವರ್ ಸೆಲ್ಫ್ ಅಂತ ಹೇಳಿತು. ಏನು ಹೇಳಿದ್ವು, ನೀನು ಕೂಡ ನಮ್ಮ ಜೊತೆ ಬಂದು ಬೇಟೆ ಆಡಿ ನಿನ್ನ ಊಟನ ನೀನೇ ಹುಡುಕೊಂತೀಯ, ಈ ಥರ ಮತ್ತೆ ಮಾಡಬಾರ್ದು. ಸೊ ವಾಟ್ ಈಸ್ ದ ಮಾರಲ್ ಆಫ್ ದ ಸ್ಟೋರಿ? ದ ಮಾರಲ್ ಆಫ್ ದ ಸ್ಟೋರಿ ಈಸ್, ವಿ ಶುಡ್ ನಾಟ್ ಚೀಟ್ ಅದರ್ಸ್, ನಾವು ಬೇರೆಯವ್ರಿಗೆ ಮೋಸ ಮಾಡಬಾರ್ದು. ವಿ ಶುಡ್ ಬಿ ಆಲ್ವೇಸ್ ಟ್ರೂತ್ಫುಲ್, ನಾವು ಯಾವಾಗಲೂ ನಿಜವನ್ನು ಹೇಳಿಕೊಂಡು ಸತ್ಯವಂತವರಾಗಿ ಇರಬೇಕು. ಓಕೆ ಚಿಲ್ಡ್ರನ್, ಲಾಸ್ಟ್ ಟೈಮ್ ಐ ಹ್ಯಾಡ್ ಟೋಲ್ಡ್ ಯು ಆಲ್ ಟು ಸ್ಟಿಕ್ ದ ಆಲ್ ಟು ವಾಟ್ ಟು ಡೂ, ನಥಿಂಗ್ ಐ ಹ್ಯಾಡ್ ಟೋಲ್ಡ್. ಸೊ ದಿಸ್ ಟೈಮ್ ವಾಟ್ ಯು ವಿಲ್ ಡೂ ಆಫ್ಟರ್ ದ ಫಸ್ಟ್ ಲೆಸನ್, ಬಿಫೋರ್ ಸ್ಟಾರ್ಟಿಂಗ್ ಸೆಕೆಂಡ್ ಲೆಸನ್, ಯು ವಿಲ್ ಟೇಕ್ ಸಮ್ ಪಿಕ್ಚರ್ಸ್ ಆಫ್ ವೈಲ್ಡ್ ಎನಿಮಲ್ಸ್ ಆಸ್ ವೆಲ್ ಆಸ್ ಡಾಗ್ ಆ್ಯಂಡ್ ಕ್ಯಾಟ್, ಡೊಮೆಸ್ಟಿಕ್ ಎನಿಮಲ್ಸ್ ಫೋಟೋಸ್ ಆ್ಯಂಡ್ ಸ್ಟಿಕ್ ಇನ್ ದ ನೋಟ್ಬುಕ್. ನೀವೇನು ಮಾಡ್ತೀರಾ, ಕಾಡು ಪ್ರಾಣಿಗಳ ಜೊತೆಗೆ ಸಾಕು ಪ್ರಾಣಿಗಳ ಚಿತ್ರಗಳನ್ನು ತಗೊಂಡು ನೋಟ್ಬುಕ್ಕಲ್ಲಿ ಅಂಟಿಸ್ತೀರಾ. ಓಕೆ, ಅದರಲ್ಲಿ ನರಿ ಇರಬೇಕು, ಸಿಂಹ, ಆನೆ, ನಾಯಿ, ಬೆಕ್ಕು ಈ ಥರ. ಓಕೆನಾ, ಆಮೇಲೆ ನಾನು ನೋಟ್ಸ್ ಕಳಿಸ್ತೀನಿ, ಅದನ್ನು ಬರಿಬೇಕು. ಅದಕ್ಕಿಂತ ಮುಂಚೆ ಫೋಟೋಸ್ಗಳನ್ನು ಅಂಟಿಸ್ಬೇಕು. ಓಕೆ ಚಿಲ್ಡ್ರನ್, ಟೇಕ್ ಕೇರ್, ಬಾಯ್.